ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಮಲೆನಾಡು ತುಳುನಾಡು ಬಸ್ ವರ್ಲ್ಡ್. ಹೇಗಿದ್ದೀರ ನನ್ನ ಪ್ರೀತಿಯ ಗೆಳೆಯ ಗೆಳತಿಯರೇ? ಸೂಪರ್ ಆಗಿದ್ದೀರಿ ಅಂದ್ಕೊಳ್ತೇನೆ. ಬನ್ನಿ, ಇವತ್ತು ಹೊಸ ಹುರುಪಿನೊಂದಿಗೆ ಹೊಸ ವಿಡಿಯೋ ಶುರು ಮಾಡೋಣ. ಮಹಾದೇವಿ KA 51B 9562 ಈ ಬಸ್ಸಿನ ಪೂರ್ಣ ವಿಡಿಯೋದೊಂದಿಗೆ ಕನ್ನಡದಲ್ಲಿ ಮಾಹಿತಿ ನೀಡುತ್ತೇವೆ. ಅದಕ್ಕಿಂತ ಮುಂಚೆ ನನ್ನದೊಂದು ಸ್ಮಾಲ್ ರಿಕ್ವೆಸ್ಟ್, ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕಂದರೆ ಕರ್ನಾಟಕದಲ್ಲಿಯೇ ಮೊದಲ ಬಾರಿಗೆ ಕರ್ನಾಟಕದಾದ್ಯಂತ ಸಂಚರಿಸುವಂತಹ ಎಲ್ಲ ಬಸ್ಗಳ ಪೂರ್ಣ ವಿಡಿಯೋದೊಂದಿಗೆ ಕನ್ನಡದಲ್ಲಿ ಮಾಹಿತಿ ನೀಡುವ ಸಣ್ಣ ಪ್ರಯತ್ನ ಮಾಡುತ್ತಿರ್ತೇವೆ. ಇದಕ್ಕೆ ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ನಮಗೆ ಬಹಳ ಮುಖ್ಯ. ಬಸ್ಗಳ ತಕ್ಷಣ ಮಾಹಿತಿಗಾಗಿ ನಮ್ಮ ಮಲೆನಾಡು ತುಳುನಾಡು ಬಸ್ ವರ್ಲ್ಡ್ ಇನ್ಸ್ಟಾಗ್ರಾಮ್ ಪೇಜ್ ಉಂಟು. ಅಲ್ಲಿ ಬಂದು ನೀವು ಫಾಲೋ ಮಾಡಿ ಮೆಸೇಜ್ ಹಾಕಿದರೆ ನಿಮಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೊಡಲಿಕ್ಕೆ ನಾವು ತಯಾರಿದ್ದೇವೆ. ಇನ್ಸ್ಟಾಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ, ಅಲ್ಲಿ ನೀವು ಯೂಸ್ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಅಥವಾ ಈ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ. ಸೊ ಬನ್ನಿ, ಈ ಬಸ್ಸಿನ ಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮಹಾದೇವಿ ಇದು ಬಳ್ಳಾರಿಯಿಂದ ಶಿವಮೊಗ್ಗಕ್ಕೆ ಬರುವಾಗ ಡೇ ಸರ್ವಿಸ್ ನೀಡುತ್ತದೆ, ಹಾಗೂ ಶಿವಮೊಗ್ಗದಿಂದ ಬಳ್ಳಾರಿಗೆ ಹೋಗುವಾಗ ನೈಟ್ ಸರ್ವಿಸ್ ನೀಡುತ್ತದೆ. ಬಸ್ಸಿನ ಸಮಯದ ವಿಷಯ ನಾವು ನೋಡೋದಾದರೆ ಬಳ್ಳಾರಿ ಬೆಳಿಗ್ಗೆ 9:30 ಬಿಟ್ಟು ರಾಮ್ಪುರ 10:05 ಪಾಸ್ ಆಗಿ, ಹಾನ್ಗಲ್ಲು 10:45 ಪಾಸ್ ಆಗಿ, ಚಳ್ಳಕೆರೆ 11:10 ಪಾಸ್ ಆಗಿ, ಚಿತ್ರದುರ್ಗ 12:10 ಬಂದು 12:30 ಬಿಡುತ್ತದೆ, ಹೊಳಲ್ಕೆರೆ 2:00 ಬಂದು ಚೆನ್ನಗಿರಿ 2:45 ಪಾಸ್ ಆಗುತ್ತದೆ, ಶಿವಮೊಗ್ಗ 3:00 ರೀಚ್ ಆಗುತ್ತದೆ. ಪುನಃ ರಾತ್ರಿ ಶಿವಮೊಗ್ಗ ಬಿಡುವುದು 9:45 ಶಿವಮೊಗ್ಗ ಬಿಟ್ಟು ಭದ್ರಾವತಿ 10:45 ಹೋಗಿ, ಚೆನ್ನಗಿರಿ 11:45 ಹೋಗಿ, ಹೊಳಲ್ಕೆರೆ 12:30 ಹೋಗಿ, ಚಿತ್ರದುರ್ಗ ಮಧ್ಯರಾತ್ರಿ 1:10 ಹೋಗಿ, ಚಳ್ಳಕೆರೆ 1:50 ಹೋಗಿ, ಹಾನ್ಗಲ್ಲು 2:30 ಪಾಸ್ ಆಗಿ, ರಾಮ್ಪುರ 3:30 ಪಾಸ್ ಆಗಿ, ಬಳ್ಳಾರಿ ಬೆಳಗಿನ ಜಾವ 4:20 ರೀಚ್ ಆಗುತ್ತದೆ. ಮಹಾದೇವಿ ಬಸ್ಸು ಶಿವಮೊಗ್ಗದಿಂದ ಬಳ್ಳಾರಿಗೆ ಹೋಗುವಾಗ ಮಾತ್ರ ಭದ್ರಾವತಿಗೆ ಹೋಗಿ ನಂತರ ಚನ್ನಗಿರಿ ಬಳ್ಳಾರಿಗೆ ಹೋಗುತ್ತದೆ. ಬಳ್ಳಾರಿಯಿಂದ ಶಿವಮೊಗ್ಗಕ್ಕೆ ಬರುವಾಗ ಭದ್ರಾವತಿಗೆ ಹೋಗುವುದಿಲ್ಲ. ಥೈಲ್ಯಾಂಡ್ ಅವ್ರದ್ದು ಗಾಡಿ ಕಾಣ್ಬೋದು, ಆ್ಯಂಡ್ 6+7 ಗೇರ್ ಇರುವುದನ್ನು ಕಾಣ್ಬೋದು. ಆ್ಯಂಡ್ TV ಸಿಸ್ಟಮ್ ಇರುವುದನ್ನು ಕಾಣ್ಬೋದು, ಮ್ಯೂಸಿಕ್ ಸಿಸ್ಟಮ್ ಇರುವುದನ್ನು ಸಹ ನಾವು ಕಾಣ್ಬೋದು. ಮೇಂಟೆನೆನ್ಸಿಗೆ ತುಂಬ ಇಂಪಾರ್ಟೆಂಟ್ ಕೊಟ್ಟಿರುವುದನ್ನು ನಾವು ಕಾಣ್ಬೋದು. ಆ್ಯಂಡ್ ಸೀಟ್ ವಿಷಯ ನಾವು ನೋಡೋದಾದರೆ ಒಂದು 40-55 ಸೀಟ್ ಸಹ ಇರುವುದನ್ನು ನಾವು ಕಾಣ್ಬೋದು. ಆ್ಯಂಡ್ ಮೇಂಟೆನೆನ್ಸ್ ನೋಡಿ ತುಂಬ ಇಂಪಾರ್ಟೆಂಟ್ ಕೊಟ್ಟಿರೋದನ್ನು ಕಾಣ್ಬೋದು. ಆ್ಯಂಡ್ ನಿಮ್ಮದು ಯಾವುದೇ ರೀತಿಯ ಲಗೇಜು ಏನಾದರೂ ಇದ್ದರೆ ಅದಕ್ಕೂ ಸಹ ಇಡಲಿಕ್ಕೆ ಸ್ಪೇಸಸ್ ನೀವು ಕಾಣ್ಬೋದು. ಹಾಗೂ ಈ ಬಸ್ಸಿನ ಪ್ರಯಾಣ ದರದ ವಿಷಯ ನಾವು ನೋಡೋದಾದರೆ ಶಿವಮೊಗ್ಗದಿಂದ ಬಳ್ಳಾರಿ 250 ರೂಪಾಯಿ, ಶಿವಮೊಗ್ಗದಿಂದ ಚನ್ನಗಿರಿ 50 ರೂಪಾಯಿ, ಶಿವಮೊಗ್ಗದಿಂದ ಹೊಳಲ್ಕೆರೆ 70 ರೂಪಾಯಿ, ಶಿವಮೊಗ್ಗದಿಂದ ಚಿತ್ರದುರ್ಗ 100 ರೂಪಾಯಿ, ಶಿವಮೊಗ್ಗದಿಂದ ಚಳ್ಳಕೆರೆ 130 ರೂಪಾಯಿ, ಶಿವಮೊಗ್ಗದಿಂದ ಹಾನ್ಗಲ್ಲು 200 ರೂಪಾಯಿ, ಶಿವಮೊಗ್ಗದಿಂದ ರಾಮ್ಪುರ 220 ರೂಪಾಯಿ ಆಗುತ್ತದೆ. ಹಾಗೂ ಬಳ್ಳಾರಿಯಿಂದ ರಾಮ್ಪುರ 50 ರೂಪಾಯಿ, ಬಳ್ಳಾರಿಯಿಂದ ಹಾನ್ಗಲ್ 65 ರೂಪಾಯಿ, ಬಳ್ಳಾರಿಯಿಂದ ಚಳ್ಳಕೆರೆ 120 ರೂಪಾಯಿ, ಬಳ್ಳಾರಿಯಿಂದ ಚಿತ್ರದುರ್ಗ 150 ರೂಪಾಯಿ, ಬಳ್ಳಾರಿಯಿಂದ ಹೊಳಲ್ಕೆರೆ 180 ರೂಪಾಯಿ, ಬಳ್ಳಾರಿಯಿಂದ ಚನ್ನಗಿರಿ 200 ರೂಪಾಯಿ ಆಗುತ್ತದೆ.
ಈ ರೀತಿ ಬಸ್ಗಳ ಮಾಹಿತಿಗಾಗಿ ನಮ್ಮ ಮಲೆನಾಡು ತುಳುನಾಡು ಬಸ್ ವರ್ಲ್ಡ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬಸ್ಗಳ ಯಾವುದೇ ರೀತಿ ತಕ್ಷಣ ಮಾಹಿತಿಗಾಗಿ ನಮ್ಮ ಮಲೆನಾಡು ತುಳುನಾಡು ಬಸ್ ವರ್ಲ್ಡ್ ಇನ್ಸ್ಟಾಗ್ರಾಮ್ ಪೇಜ್ ಉಂಟು, ಅಲ್ಲಿ ಬಂದು ನೀವು ಫಾಲೋ ಮಾಡಿ ಮೆಸೇಜ್ ಹಾಕಿರಿ. ನಿಮಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೊಡಲಿಕ್ಕೆ ನಾವು ತಯಾರಿದ್ದೇವೆ. ನಿಮ್ಮದು ಯಾವುದೇ ರೀತಿಯ ಶುಭ ಸಮಾರಂಭಗಳಿಗೆ, ಪ್ರವಾಸೋದ್ಯಮಗಳಿಗೆ ಬಸ್ ಸೇವೆ ಬೇಕಿದ್ದರೆ ನಮ್ಮನ್ನು ನೀವು ಸಂಪರ್ಕಿಸಬಹುದು. ನಾವು ನಿಮಗೆ ಬಸ್ ಸೇವೆಯನ್ನು ಅರೇಂಜ್ ಮಾಡಿಕೊಡುತ್ತೇವೆ. ನಮ್ಮಲ್ಲಿ ಸಣ್ಣ ಪುಟ್ಟ ಲೋಪದೋಷಗಳು ಕಂಡುಬಂದರೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಎಂದು ಕೇಳಿಕೊಳ್ಳುತ್ತಾ ಇಂದಿನ ವಿಡಿಯೋವನ್ನು ಮುಗಿಸುತ್ತಿದ್ದೇವೆ. ಜೈ ಕರ್ನಾಟಕ ಮಾತೆ.